ಯಾಕೆಂದ್ರೆ ಕೃತೆ ಯದ್ಧ್ಯಾಯತೆ ವಿಷ್ಣುಂ ತ್ರೇತಾಯಾಂ ಯಜತೋ ಮಖೈಹಿ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ಧರಿ ಕೀರ್ತನಾತ್. ಇಂಥ ಕೆಟ್ಟ ಕಾಲದಲ್ಲೂ ಒಳ್ಳೆಯತನದಿಂದ ಬದುಕಬೇಕು ಅಂತ ಬಯಸುವವರಿಗೆ ಇದು ತುಂಬಾ ಒಳ್ಳೆಯ ಕಾಲ. ಯಾಕೆಂದರೆ ಕೃತಯುಗದಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಬೇಕಾದರೆ ಎಷ್ಟು ಕಷ್ಟ ಗೊತ್ತೋ. ಕೃತೇಯ ಧ್ಯಾಯತಃ ಪುಂಸಃ, ಧ್ಯಾನ ಮಾಡಬೇಕು. ವಿಷ್ಣುಂ ಧ್ಯಾಯತಃ, ಭಗವಂತನನ್ನು ಧ್ಯಾನ ಮಾಡಬೇಕು. ಇಡೀ ಜನ್ಮ ತಪಸ್ಸು ಮಾಡಿ ಭಗವಂತನನ್ನು ಒಲಿಸಿಕೊಳ್ಳಬೇಕು. ಬಹಳ ಕ್ಲಿಷ್ಟವಾದ ತಪಶ್ಚರ್ಯೆಯಿಂದ ಭಗವಂತನನ್ನು ಒಲಿಸಿಕೊಳ್ಳುವ ಆ ಕಷ್ಟದ ಕ್ರಿಯೆ ಕೃತಯುಗದಲ್ಲಿ. ಆದರೆ ತ್ರೇತಾಯುಗದಲ್ಲಿ ಭಗವಂತ ಮೆತ್ತಗಾಗ್ತಾನೆ, ಅಷ್ಟು ನಿಷ್ಠುರವಾದಂತಹ ತಪಸ್ಸನ್ನು ನಿರೀಕ್ಷೆ ಮಾಡುವುದಿಲ್ಲ. ತ್ರೇತಾಯುಗದಲ್ಲಿ ಯಜ್ಞಯಾಗಗಳನ್ನು ಮಾಡಿ ತಪಸ್ಸಿನ ಕ್ಲೇಶ ಇಲ್ಲ. ಯಾಕೆಂದ್ರೆ ತಪಸ್ಸು ಅನ್ನೋದು ಮನಸ್ಸಿನ ಕ್ರಿಯೆ, ಯಜ್ಞ ಅನ್ನೋದು ದೈಹಿಕ ಕ್ರಿಯೆ. ಮನಸ್ಸನ್ನು ಮಣಿಸುವುದಕ್ಕಿಂತ ಹೊರಗಿನಿಂದ, ನಾವು ಇವತ್ತು ನೋಡ್ತೇವಲ್ಲ ಮನಸ್ಸಿನಲ್ಲಿ ಏನು ಯೋಚನೆ ಮಾಡಿದ್ರೂ ಅಡ್ಡಿಯಿಲ್ಲ. ಹೊರಗಿಂದ ಅಗ್ನಿ ಸ್ವಾಹ ಅಗ್ನಿ ಇದನ್ನ ಮಮ, ಇವತ್ತು ಅಲ್ಲಿ ಹೋಗಿ ಆ ಸುಳ್ಳು ಹೇಳಿ ಅವನ ತಲೆ ಒಡೆದು ಇಷ್ಟು ದುಡ್ಡು ಸಂಪಾದಿಸಬೇಕು. ವಾಯುವೇ ಸ್ವಾಹ ವಾಯುವೈದನ್ನ ಮಮ, ಸುಲಭ. ಯಜ್ಞಯಾಗ ಮಾಡುವಾಗ ತಲೆಯಲ್ಲಿ ಅಂಥ ಕೆಟ್ಟ ಯಜ್ಞ ಮಾಡಿ, ಇದು ಮನಸ್ಸಿನಲ್ಲಿ ಶುದ್ಧ ಚಿಂತನೆ ಬಹಳ ಕಷ್ಟ. ಮನಸ್ಸು ಏನನ್ನಾದರೂ ಯೋಚನೆ ಮಾಡ್ತಾ ಇರಬಹುದು, ಹೊರಗಿನಿಂದ ಒಳ್ಳೆ ಆಚಾರವಂತಿಕೆಯಿಂದ ಬದುಕಬಹುದು. ಅಂದ್ರೆ ಇದರ ಅರ್ಥ, ಕೆಟ್ಟ ವಾತಾವರಣದಲ್ಲಿ ಒಳ್ಳೆ ಕೆಲಸ ಸ್ವಲ್ಪ ಮಾಡಿದ್ರು ಮಹಾಫಲ ಅಂತ. ಭಗವಂತ ತಾರತಮ್ಯ ಮಾಡುವುದಲ್ಲ, ಕೃತಯುಗದಲ್ಲಿ ಒಳ್ಳೆ ವಾತಾವರಣ ಇದೆ ಅದನ್ನು ಉಪಯೋಗಿಸ್ಕೋ, ಇಡೀ ಜೀವಮಾನ ಭಗವಂತನ ಚಿಂತನೆ ಮಾಡು. ತ್ರೇತಾಯುಗದಲ್ಲಿ ವಾತಾವರಣ ಕೆಡಿತಾ ಇದೆ ಆಗಲೂ ನೀನು ಯಜ್ಞಯಾಗಗಳನ್ನು ಮಾಡಿ ಭಗವಂತ ಮಾಡು. ತ್ರೇತಾಯುಗದಲ್ಲಿ ವಾತಾವರಣ ಕೆಡಿತಾ ಇದೆ ಆಗಲೂ ನೀನು ಯಜ್ಞಯಾಗಗಳನ್ನು ಮಾಡಿ ಭಗವಂತನ ಭಕ್ತಿ ಮಾಡಿದೆ ಅಂದರೆ ಅಷ್ಟಕ್ಕೆ ಅದು ಸಮಾನ. ಹೇಗೆ ಅಂದರೆ, ಇದಕ್ಕೊಂದು ದೃಷ್ಟಾಂತ. 100 ರೂಪಾಯಿ ಇದ್ದವನು 10 ರೂಪಾಯಿ ದಕ್ಷಿಣೆ ಕೊಟ್ಟ, 10 ರೂಪಾಯಿ ಇದ್ದವನು 1 ರೂಪಾಯಿ ದಕ್ಷಿಣೆ ಕೊಟ್ಟ, ಸಮಾನ ಅಲ್ವಾ ಅದು? 10 ರೂಪಾಯಿ ಇದ್ದವನು 1 ರೂಪಾಯಿ ಕೊಟ್ಟರೆ ಅವನಿಗೆ 100 ರೂಪಾಯಿ ಇದ್ದವನು 10 ರೂಪಾಯಿ ಕೊಟ್ಟರೆ ಎಷ್ಟು ಫಲವೋ ಅಷ್ಟೇ ಫಲ. ಯಾಕೆಂದ್ರೆ ಪ್ರಪೋರ್ಷನೇಟ್ಲಿ ಕೊಟ್ಟದ್ದು ಸರಿಯೇ. ನಮ್ಮ ದೃಷ್ಟಿಯಲ್ಲಿ ಅವನೇ ಬರ 1 ರೂಪಾಯಿ ಕೊಟ್ಟ ಅಂತ, ಅವನು 10 ರೂಪಾಯಿ ಇರೋದು ಅವನ ಹತ್ರ. ಅವನು ತನ್ನ ಆದಾಯದ 1/10 ಅಂಶವನ್ನು ದಾನ ಮಾಡಿದ್ದಾನೆ. 100 ರೂಪಾಯಿ ಇದ್ದವ 1 ರೂಪಾಯಿ ಕೊಟ್ಟರೆ ತಪ್ಪು, ಅವನು 10 ರೂಪಾಯಿ ಕೊಡಬೇಕು. 1000 ರೂಪಾಯಿ ಇದ್ದವ 100 ರೂಪಾಯಿ ಕೊಡಬೇಕು. ಹಾಗೆ ಇಲ್ಲಿ ಅನುಕೂಲತೆ ಕಮ್ಮಿ ಆದರೂ ಮಾಡಿದ್ರು ಅನ್ನುವಾಗ ಅವನಿಗೆ ಫಲ ಜಾಸ್ತಿ ಕೊಟ್ಬಿಡ್ತಾನೆ. ಅಂದ್ರೆ ಫಲ ಜಾಸ್ತಿ ಕೊಡುವುದಲ್ಲ, ಅದು ಎಲ್ಲವೂ ವ್ಯವಸ್ಥಿತವಾಗಿ ಅಷ್ಟೇ ಫಲ. ಆದರೆ ಇಲ್ಲಿ ಅನನುಕೂಲತೆಯಿಂದಾಗಿ ಸ್ವಲ್ಪ ಗ್ರೇಸ್ ಮಾರ್ಕ್ ಸಿಗುತ್ತೆ ಅಷ್ಟೇ. ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿದರೆ ಭಗವಂತ ಒಲಿತಾನೆ. ಅಂಥ ಕಠಿಣವಾದ ತಪಶ್ಚರ್ಯ ಬೇಡ. ದ್ವಾಪರದಲ್ಲಿ ಯಜ್ಞಯಾಗಗಳನ್ನು ಮಾಡುವುದು ಕಷ್ಟ, ಭಗವಂತನ ಪರಿಚರ್ಯೆ. ಆದಷ್ಟು ದೇವರ ಸೇವೆ ಮಾಡೋದು, ದೇವರಿಗೆ ಪ್ರದಕ್ಷಿಣೆ ಮಾಡೋದು, ಪೂಜೆ ಪುನಸ್ಕಾರ ಅದರಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದು, ಅದರಲ್ಲಿ ಮನುಷ್ಯ ಅಷ್ಟು ಪ್ರಯತ್ನ ಮಾಡಿದರೆ ಭಗವಂತ ಒಲಿಯುತ್ತಾನೆ. ಕಲಿಯುಗದಲ್ಲಿ ಏನೂ ಇಲ್ಲ, ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು. ತಪಸ್ಸು ಮಾಡಿ ಇಡೀ ಜೀವಮಾನದಲ್ಲಿ, ತ್ರೇತಾಯುಗದಲ್ಲಿ ಕೃತಯುಗದಲ್ಲಿ ಪಡೆದ ಫಲ, ಇಡೀ ಜೀವಮಾನ ಎಲ್ಲ ಯಜ್ಞಯಾಗ ಮಾಡಿದ ಫಲ, ಇಡೀ ಜೀವಮಾನದಲ್ಲಿ ಭಗವಂತನ ಪರಿಚರ್ಯ ಪೂಜೆ ಪುನಸ್ಕಾರ ಮಾಡಿದ ಫಲ ಬರಿಯ ನಾಮಸ್ಮರಣದಿಂದ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ಪೂರ್ತಿ ಪ್ರತಿಕೂಲ ವಾತಾವರಣದಲ್ಲಿಯೂ ನಾಮಸ್ಮರಣ ಮಾಡಿದ್ನಲ್ಲ, ಅದಕ್ಕೆ ಬಹಳ ಮಹತ್ವ ಕೊಡ್ತಾನೆ ಭಗವಂತ. ಆದ್ರಿಂದ ಬರಿಯ ನಾಮಸ್ಮರಣದಿಂದ ಭಗವಂತನನ್ನು ಒಲಿಸಿಕೊಳ್ಳುವ ಭಾಗ್ಯ ಇರುವುದು ಕಲಿಯುಗದ ಜನರಿಗೆ ಮಾತ್ರ. ಕಲಿಯುಗದ ಜನರು ಈ ನಿಟ್ಟಿನಲ್ಲಿ ಅದನ್ನು ಸಾರ್ಥಕ ಮಾಡಿಕೊಳ್ಳುವ ನಿರ್ಧಾರ ಮಾಡಿದರೆ ಕಲಿಯುಗದ ಜನರು ಭಾಗ್ಯವಂತರು ಅಂತ ಹೇಳಿ, ಎಲ್ಲ ಕಲಿ ಮಹಿಮೆಯನ್ನು ಹೇಳಿ, ಭಗವಂತನ ಅವತಾರಗಳನ್ನು ಕೇಳಿ ಶುಕಾಚಾರ್ಯ ಹೇಳ್ತಾರೆ. ಪೂರ್ಣ ಹೇಳುವುದು, ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಹೇಳುವುದು ಬ್ರಹ್ಮದೇವರಿಗೂ ಸಾಧ್ಯ ಇಲ್ಲ. ಯಥಾಶಕ್ತಿ ನಿನಗೆ ಹೇಳಿದ್ದೇನೆ. 7 ದಿವಸಗಳ ಕಾಲ ಅವನು ಹೇಳಿದ್ದು. ನಾವಿಲ್ಲಿ ಅದನ್ನು 14 ದಿವಸ, ಅದರ ಒಂದು ತುಣುಕು ತುಣುಕು ಹೇಳಲಿಕ್ಕೆ 14 ದಿವಸ ಹೇಳಿದ್ದು. 7 ದಿವಸಗಳ ಕಾಲದಲ್ಲಿ ಭಗವಂತನ ಅನೇಕ ಅವತಾರಗಳ ಅನೇಕ ಸಂಗತಿಗಳನ್ನ, ಮನುಷ್ಯ ಜೀವನದಲ್ಲಿ ತಿಳ್ಕೊಳ್ಳಬೇಕಾದಂತಹ ಅನೇಕ ಧರ್ಮಾಧರ್ಮಗಳ ನಿರ್ಣಯವನ್ನ ನಿನಗೆ ಹೇಳಿದ್ದೇನೆ. ಇನ್ನೇನ್ ಬೇಕಪ್ಪ ನಿನಗೆ, ನಾನು ಹೇಳಬೇಕು ಅಂತ ಅನಿಸಿದ್ದನ್ನೆಲ್ಲ ನಿನಗೆ ಹೇಳಿಬಿಟ್ಟಿದ್ದೇನೆ, ಇನ್ನೇನ್ ಬೇಕು ಕೇಳು ಅಂತಾರೆ. ಅವಾಗ ಪರೀಕ್ಷಿತ ರಾಜ ಹೇಳ್ತಾನೆ, ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ.